ಏನು ಪೊಲೀಸರಂತೂ ಪೊಲೀಸ್ ವೇಷದಲ್ಲಿ ಇರೋತರು ಸಿಂಗಮ್ಗಳು ಯಾವನೋ ಒಬ್ಬ ಅತ್ಯಾಚಾರಿಗೆ ಲುಚ್ಚಾಗೆ ಲಪಂಗನಿಗೆ ಕಳ್ಳನಿಗೆ ಕದಿಮನಿಗೆ ಹೋಗಿ ಎಲೆಕ್ಷನ್ ಟೈಮಲ್ಲಿ ನಮ್ಮ ಅಣ್ಣ ಇವನು ದಯವಿಟ್ಟು ನೀವೆಲ್ಲ ನಮ್ಮ ಅಣ್ಣನಿಗೆ ಓಟ್ ಹಾಕಿ ಒಂದು ಟ್ವೀಟ್ ಕಚ್ಚಡ ಟ್ವೀಟ್ ಕಚ್ಚಡ 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 ಟ್ವೀಟ್ ಸೆಕ್ಸ್ ತೋರಿಸ್ತೀವಿ ಕ್ರೈಮ್ ತೋರಿಸ್ತೀವಿ ನಾವು ಇಂತಹ ಕೀಳು ಅಭಿರುಚಿಯ ಟ್ವೀಟ್ಗಳನ್ನು ಮಾಡಿದ್ರೆ ಮಾತುಗಳನ್ನು ಹೇಳಿದ್ರೆ ಜನ ನಮಗೆ ಚಪ್ಪಾಳೆ ಹೊಡಿತಾರೆ ಅವರು ಪೊಲೀಸ್ ವೇಷ ಹಾಕೊಳ್ಳೋದಕ್ಕೆ ಅವರು ನಾಲಾಯಕ ಅಯೋಗ್ಯರು ಕಾನೂನು ಗೊತ್ತಿಲ್ಲ ಸಂವಿಧಾನ ಗೊತ್ತಿಲ್ಲ ದೇ ಆರ್ ನಥಿಂಗ್ ಬಟ್ ಗೂಂಡಾಸ್ ಅಂಡ್ ರೌಡೀಸ್ ನಮ್ಮ ಪಕ್ಷದ ಫೇಸ್ಬುಕ್ಕಲ್ಲಿ ನಾವು ಪ್ರತಿ ತಿಂಗಳು ಸರಾಸರಿಯಾಗಿ 1 ಕೋಟಿ ಜನರಿಗೆ ರೀಚ್ ಆಗ್ತಾ ಇದೆ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬ ಅಭ್ಯರ್ಥಿ ಅಂದ್ರೆ 224 ಕ್ಷೇತ್ರದಲ್ಲಿ ಕೇವಲ ಫೇಸ್ಬುಕ್ಗಂತೇನೆ ನಾವು 2 ಕೋಟಿ ರೂಪಾಯಿ ಮೇಲೆ ಖರ್ಚು ಮಾಡಲಿದ್ದೇವೆ ಬರೋ ಎಲೆಕ್ಷನ್ನಲ್ಲಿ ಸೆಲ್ಲ ಚೆನ್ನಾಗಿ ಅಂಡರ್ ಕರೆಂಟ್ ಅಲ್ಲಿ ನೀವು ಹೋಗಿ ಆ ಗ್ರೌಂಡ್ ಅಲ್ಲಿ ಹೋಗಿ ಕೆಲಸ ಮಾಡಿದ್ರೆ ಬಟ್ ಆದ್ರೂ ಇವತ್ತು ಶೋ ಪೀಸ್ ಗಳೇ ಮಿಂಚೋದು ಇವತ್ತು ಯಾರೋ ಒಬ್ಬ ಸ್ಟಾರ್ ಬೇಕು ಯಾರೋ ಒಬ್ಬ ಹೆಸರಿದ್ದವ್ರು ಬೇಕು ಜನರು ಮರಳಾಗೋದು ಅದಕ್ಕೆ ಅಲ್ವಾ ಹೆಂಗೆ ಇದನ್ನೇ ಇದಕ್ಕೆ ಏನಾದ್ರು ಇನ್ನು ಪರ್ಯಾಯ ಇದೆಯಾ ನಾವು ನಿಜವಾಗ್ಲೂ ಜನರ ಮನಸ್ಸನ್ನ ಹತ್ರಕ್ಕೆ ಹೋದ್ರೆ ಯಾಕೆಂದ್ರೆ ನೀವೊಂದು ಒಂದು 10,000 ಜನ ಇರ್ಬೋದು 20,000 ಜನ ಇರ್ಬೋದು ಕರ್ನಾಟಕದಲ್ಲಿ ಇರುವಂತಹ 6.5 ಕೋಟಿ ಜನರನ್ನು ತಲುಪೋದು ಕಷ್ಟ ಸೊ ಇವತ್ತಿಂದ ಹೇಗೆ ಈ ತರದ ತಯಾರಿ ಹೇಗಿದೆ ಅಂತ ನೋಡಿ ನಮ್ದು ಜನರಿಗೆ ಈ ಶೋ ಪೀಸ್ ಬಿಡೋದ್ರಲ್ವಾ ಯಾವ್ದ್ರ ಮೂಲಕ ಹೋಗ್ತಾರೆ ಹೇಗೆ ತಲುಪ್ತಾರೆ ಜನರಿಗೆ ಮಾಧ್ಯಮದ ಮೂಲಕ ಅದು ದೃಶ್ಯ ಮಾಧ್ಯಮ ಆಮೇಲೆ ಮುದ್ರಣ ಮಾಧ್ಯಮ ಮತ್ತು ಜನತಾ ಮಾಧ್ಯಮ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಬೇಕಾದಷ್ಟು ದುಡ್ಡು ಕೊಟ್ಟು ಪುಷ್ ಮಾಡಿಸೋದು ಸ್ಪಾನ್ಸರ್ ಮಾಡಿಸೋದು ಇವೆಲ್ಲ ಇರುತ್ತೆ ಮತ್ತೆ ಐಟಿ ಸೆಲ್ಗಳನ್ನ ಇಟ್ಕೊಂಡು ವೈರಲ್ ಮಾಡಿಸೋದು ಇವೆಲ್ಲ ಇರುತ್ತೆ ಸೊ ಸೋಷಿಯಲ್ ಮೀಡಿಯಾನ ಒಂದು ಕಡೆ ಇಟ್ಬಿಡೋಣ ನಮ್ಮ ಪಾರಂಪರಿಕ ಮಾಧ್ಯಮ ಸಾಂಪ್ರದಾಯಿಕ ಮಾಧ್ಯಮ ಅಂತ ಏನು ಹೇಳ್ತೀವಿ ಮುದ್ರಣ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ಇವತ್ತು ಕೆಲವೊಂದು ಬಹುತೇಕ ಮಾಧ್ಯಮಗಳು ಒಂದೋ ಎರಡೋ ಮಾಧ್ಯಮಗಳು ಬಿಟ್ಟರೆ ಬಹುತೇಕವು ಯಾವುದಾದ್ರೂ ಒಂದು ಪಕ್ಷದ ಮುಖವಾಣಿಯಾಗಿ ಕೆಲಸ ಮಾಡ್ತಾ ಇದೆ ಮತ್ತೆ ಬಹುತೇಕ ದೃಶ್ಯ ಮಾಧ್ಯಮಗಳಿಗೆ TRP ಅನ್ನೋದೊಂದು ರೋಗ ನಾನು ಸತ್ಯವನ್ನೇ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ನಾನು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ವಿಶ್ಲೇಷಣೆ ಮಾಡುವಾಗ ನನಗೆ ಅನಿಸಿದ್ದನ್ನ ಪ್ರಾಮಾಣಿಕವಾಗಿ ಹೇಳ್ತೀನಿ ಹೊರತು ದುರುದ್ದೇಶ ಇಟ್ಕೊಂಡು ನಾನು ಹೇಳೋದಿಲ್ಲ ನನಗೆ ಬಿಸ್ನೆಸ್ ಅಲ್ಲಿ ಲಾಭ ಆಗಲಿ ನಷ್ಟ ಆಗಲಿ ನಾನು ನನ್ನ ವೃತ್ತಿ ಧರ್ಮ ಅಂತ ಏನಿದೆ ಸ್ವಧರ್ಮ ಅಥವಾ ವೃತ್ತಿ ಧರ್ಮ ಅಂತ ಏನಿದೆ ಅದನ್ನು ನಾನು ಕಳ್ಕೊಳ್ಳೋದಿಲ್ಲ ಅನ್ನುವಂತಹ ಜನ ಇವತ್ತು ನಮ್ಮ ಮಾಧ್ಯಮಗಳಲ್ಲಿ ಇಲ್ಲ ಬಹಳ ಅಪರೂಪ ನಾವು ದುಡ್ಡು ಹಾಕಿದ್ದೀವಿ ಕ್ಯಾಮ್ರಾಗೆ ಇಷ್ಟು ಖರ್ಚು ಮಾಡಿದ್ದೀವಿ ಅದಕ್ಕೆ ಇಷ್ಟು ಖರ್ಚು ಮಾಡಿದ್ವಿ ಆಫೀಸ್ಗೆ ಇಷ್ಟು ಖರ್ಚು ಮಾಡಿದ್ವಿ ಇಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಇವರಿಗೆಲ್ಲ ದುಡ್ಡು ಯಾರು ಕೊಡ್ತಾರೆ ನಮ್ಗೆ ಹೆಂಗೋ ಬಂದರೆ ಸರಿ ಸೆಕ್ಸು ತೋರಿಸ್ತೀವಿ ಕ್ರೈಮು ತೋರಿಸ್ತೀವಿ ಕಳ್ಳರು ನಾವು ಎಷ್ಟೋ ಜನ ಸಿನಿಮಾ ಆ್ಯಕ್ಟ್ಗಳು ಏನು ಸಿನಿಮಾಗಳಲ್ಲಿ ಅಬ್ಬಬ್ಬ ಅಬ್ಬಬ್ಬ ಏನು ಸೆಂಟಿಮೆಂಟ್ಸು ಏನು ನಟನೆ ಏನು ಆದರ್ಶ ಏನು ಭ್ರಷ್ಟರನ್ನ ಹಾಗೇನೆ ಕಾಲಲ್ಲಿ ಹಾಕಿ ಹೊಸಕಿ ಹೊಸಕಿ ಹಾಕ್ಬಿಡ್ತಾರೆ ಒಬ್ಬೊಬ್ಬನು 100 ಜನ ಕ್ರಿಮಿನಲ್ಗಳನ್ನ ಹೊಡೆದಾಕ್ಬಿಡ್ತಾನೆ ಏನು ಪೊಲೀಸರಂತೂ ಪೊಲೀಸ್ ವೇಷದಲ್ಲಿ ಇರುವಂಥವ್ರು ಸಿಂಗಮ್ಗಳು ಅಂತಹ ವೇಷ ಹಾಕಿ ಅಂತಹ ನಟನೆ ಮಾಡಿ ಯಾವನೋ ಒಬ್ಬ ಅತ್ಯಾಚಾರಿಗೆ ಲುಚ್ಚಾಗೆ ಲಫಂಗನಿಗೆ ಕಳ್ಳನಿಗೆ ಕದಿಮನಿಗೆ ಹೋಗಿ ಎಲೆಕ್ಷನ್ ಟೈಮಲ್ಲಿ ನಮ್ಮ ಅಣ್ಣ ಇವನು ದಯವಿಟ್ಟು ನೀವೆಲ್ಲ ನಮ್ಮ ಅಣ್ಣನಿಗೆ ಓಟ್ ಹಾಕಿ ಎಂತ ಸೂಪರ್ ಸ್ಟಾರ್ಗಳು ಮಾಡಿಲ್ಲ ಕನ್ನಡದಲ್ಲಿ ನೋಡಿದಿರಲ್ವ ನೀವು ನಾನು ಹಾಗೆ ನೋಡ್ತಾ ಇದ್ದೆ 4 ವರ್ಷದಿಂದೆ ಕರ್ನಾಟಕದಲ್ಲಿ ಆದಂತ 2018 ಚುನಾವಣಾ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ನಟರುಗಳು ಇವತ್ತು ದೊಡ್ಡ ದೊಡ್ಡ ನಟರುಗಳು ದೊಡ್ಡ ದೊಡ್ಡ ಅನ್ನುವಂಥ ನಟರುಗಳು ಎಲ್ಲ ಕ್ರಿಮಿನಲ್ಗಳಿಗೆ ಪ್ರಚಾರ ಮಾಡಿದ್ರು ಅಂತ ಸೊ ಆವಾಗ ಮಾಧ್ಯಮಗಳು ನ್ಯೂಸ್ ವರದಿ ಅಂದ್ಕೊಂಡು ಅದನ್ನ ಮಾಡ್ತಾರೆ ಇವತ್ತು ಕೆಲವೊಂದು ಮಾಧ್ಯಮಗಳ ಬಗ್ಗೆ ನಿಮ್ ಶ್ರದ್ಧಿಕೆ ನಮ್ದು ಯಾಕೆ ಬರೋದಿಲ್ಲ ಅಂದ್ರೆ ಒಂದು ಟ್ವೀಟ್ ಕಚ್ಚಡ ಟ್ವೀಟ್ ಕಚ್ಚಡ 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 ಟ್ವೀಟ್ ಸಿದ್ದರಾಮಯ್ಯ ಕುಮಾರಸ್ವಾಮಿನ ಏನೋ ಹಂಗಿಸಿ ಬೈದು ಒಂದು ಟ್ವೀಟ್ ಕುಮಾರಸ್ವಾಮಿ ಸಿದ್ದರಾಮಯ್ಯ ಹಂಗಿಸಿ ಏನೋ ಒಂದು ಟ್ವೀಟ್ ಇಟ್ಸ್ ನಾಟ್ ಅಟ್ ಆಲ್ ನ್ಯೂಸ್ ವರ್ದಿ ಇಟ್ ಡಸಂಟ್ ಹ್ಯಾವ್ ಎನಿ ಏನು ಪೀಪಲ್ಸ್ ಇಂಟ್ರೆಸ್ಟ್ ಅದರಲ್ಲಿ ಇಲ್ಲವೇ ಇಲ್ಲ ಅದಕ್ಕೆ ಜನರಿಗೆ ಅದನ್ನು ತಿಳಿಸುವಂತ ಅಗತ್ಯವೂ ಇಲ್ಲ ತುಂಬಾ ವೈಯಕ್ತಿಕವಾದಂತಹ ಕೀಳು ಅಭಿರುಚಿಯ ಕೆಳ ದರ್ಜೆಯ ಟ್ವೀಟ್ಗಳು ಫನ್ ಅಂತಾರಲ್ವಾ ಫನ್ ಇರುವಂತಹ ಟ್ವೀಟ್ಗಳು ಅದನ್ನ ಪತ್ರಿಕೆಗಳು ಇವತ್ತು ಸಿದ್ದರಾಮಯ್ಯನವರು ಯಾವುದೋ ಬಹಳ ಮೇಧಾವಿಯ ರಾಜಕೀಯ ಮುತ್ಸದ್ದಿತನದ ರಾಜ್ಯದ ಭವಿಷ್ಯದ ಬಗ್ಗೆ ಒಂದು ಯಾವುದೋ ಬಹಳ ಗಂಭೀರವಾದ ವಿಚಾರವನ್ನು ಮಂಡಿಸ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಅದನ್ನ ಪುಟಗಟ್ಟಲೆ ಅಥವಾ ರೀಮ್ಗಟ್ಟಲೆ ಅಥವಾ ಪ್ಯಾರಾಗಟ್ಟಲೆ ಬರೀತಾ ಇದೆ ಅದೇ ತಾರೀಕೆ ಕುಮಾರಸ್ವಾಮಿ ಅವರು ಹೇಳಿದ್ದನ್ನು ಅವರು ಹೇಳಿದ್ದನ್ನ ಪುಟಗಟ್ಟಲೆ ಬರೀತಾರೆ ಇದು ಮಾಧ್ಯಮ ಅಲ್ಲ ಸ್ವಾಮಿ ಇದು ಇವರು ನಿಮ್ಗೆ ಅವ್ರು ಗೊತ್ತಾಗ್ಬಿಟ್ಟಿದೆ ಪತ್ರಿಕೆ ಸಿದ್ದರಾಮಯ್ಯ ಕುಮಾರಸ್ವಾಮಿ ಈ ಯಡಿಯೂರಪ್ಪ ಈ ಥರದ ರಾಜಕಾರಣಿಗಳು ಗೊತ್ತಾಗ್ಬಿಟ್ಟಿದೆ ನಾವು ಇಂತಹ ಕೀಳು ಅಭಿರುಚಿಯ ಟ್ವೀಟ್ಗಳನ್ನು ಮಾಡಿದ್ರೆ ಮಾತುಗಳನ್ನು ಹೇಳಿದ್ರೆ ಜನ ನಮಗೆ ಚಪ್ಪಾಳೆ ಹೊಡಿತಾರೆ ಟಿವಿಯಲ್ಲಿ ಅದನ್ನು ಆವಾಗ ಆವಾಗ ಏನು ರಿಪೀಟ್ ಏನಂತಾರೆ ಸ್ಲೋ ಮೋಷನಲ್ಲಿ ಬೇರೆ ಬೇರೆ ಪದೇ ಪದೇ ಅದನ್ನೇ ತೋರಿಸ್ತಾರೆ ಎಲ್ಲರೂ ಅಲ್ಲಿ ಟಿವಿ ಚಾನಲ್ ಕೂತ್ಕೊಂಡು ಅಗಿತಾರೆ ಜಿಗಿತಾರೆ
ಏನಕೇನ ಪ್ರಕಾರೇಣ ಪ್ರಸಿದ್ಧ ಆಗಬೇಕು ಅಂತ ಒಂದು ಮಾತಿದೆ ಯಾವುದಾದರೂ ರೀತಿಯಲ್ಲಿ ಪ್ರಸಿದ್ಧಿ ಆಗಬೇಕು ಅದೇ ತರಕ್ಕೆ ಯಾವುದಾದರೂ ರೀತಿಯಲ್ಲಿ ಸುದ್ದಿಯಲ್ಲಿ ಇರಬೇಕು ಸೋ ನಾವು ಈ ಕೆಳ ಮೊದಲು ಕ್ಯಾಬರೇಗಿಂತ ಬೇರೆ ನಟರು ಇರ್ತಾರೆ ಇವತ್ತು ಹೀರೋಯಿನ್ಗಳೇ ಕ್ಯಾಬರೇಗಳು ಆಗಿಬಿಟ್ಟಿದ್ದಾರೆ ಅದೇ ತರಕ್ಕೆ ನಮ್ಮ ರಾಜಕಾರಣಿಗಳು ಮೊದಲು ಯಾರೋ ವಿದೂಷಕರು ಇದ್ದ ರೀತಿಯಲ್ಲಿ ಇವತ್ತು ಇವರು ಎಲ್ಲ ಏನ ಅಂತೇನೋ ಒಂದು ಇದು ಹಿಂದೆ ಸಿನಿಮಾಗಳಲ್ಲಿ ಬರ್ತಿದ್ದ ಎಲ್ಲ ರೋಲ್ಗಳನ್ನು ಇವರೇ ಮಾಡ್ತಾ ಇದ್ದಾರೆ ಅಲ್ಲಿ ರಾಜಕೀಯ ಮುತ್ಸದ್ದಿತನದ ಮಾತುಗಳು ಇವರೇ ಆಡಬೇಕು ಒಬ್ಬ ಮಂತ್ರಿಯ ಮಾತುಗಳನ್ನು ಇವರೇ ಆಡಬೇಕು ಜೋಕರ್ ಮಾತುಗಳನ್ನು ಇವರೇ ಆಡಬೇಕು ಇನ್ನು ಯಾರೋ ಕುಡ್ಕೊಂಡು ಬಿದ್ದುಕೊಂಡಿರ್ತಾರಲ್ವಾ ಎಲ್ಲೋ ಕುಡ್ಕೊಂಡು ಹೋಗಿ ಕೆಟ್ಟ ಅಸಹ್ಯವಾದ ಮಾತುಗಳನ್ನು ಆಡ್ಕೊಂಡು ತೂರ ಆಡ್ಕೊಂಡು ನೀವು ಹಳ್ಳಿಲ್ ಆಗಿದೆ ನಿಮ್ಗೆ ಗೊತ್ತಿರುತ್ತೆ ಒಂದಷ್ಟು ಜನ ತಮ್ಗೆ ಯಾವುದೋ ಒಂದು ಕೋಪಕ್ಕೋ ರೋಷಕ್ಕೋ ಕೆಲವೊಂದಷ್ಟು ಜನ ದುಡ್ಡು ಕೊಟ್ಟೆ ಕಳಿಸಿರ್ತಾರೆ ಕುಡಿದ್ಬಿಟ್ಟು ನೀನು ಹೋಗಿ ಅವ್ರ ಮನೆ ಮುಂದೆ ಹೋಗಿ ಬೈ ಅಂತ ಅವ್ರ ಮನೆ ಮುಂದೆ ಹೋಗಿ ಏನು ಎಲ್ಲಾ ತರಹದ ಹುಟ್ಟಿನ ಮೂಲಗಳನ್ನೆಲ್ಲ ಹೇಳ್ಬಿಡ್ತಾರೆ ಆ ತರಹದ ಮಾತುಗಳನ್ನ ಇವತ್ತು ರಾಜಕಾರಣಿಗಳು ವಿಧಾನಸೌಧದಲ್ಲಿ ಆ ಸದನ ನಡೆಯೋದೇ ಕೆಲವು ದಿನ ಜನರ ಸಮಸ್ಯೆಗಳು ಚರ್ಚಿಸೋದಕ್ಕಿದೆ ಅಲ್ಲಿ ಇವತ್ತು ಯಾರೋ ಘನತೆ ಇದ್ದಂತ ಮಾಜಿ ಮುಖ್ಯಮಂತ್ರಿಗಳು ಇವರು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಗಳ ತರ ಅವ್ರಿಗೆ ಇವತ್ತು ಜನರನ್ನ ನಾವು ರಂಜಿಸಬೇಕು ಅನ್ನುವಂತಹ ಹೀನ ಸ್ಥಿತಿಗೆ ರಾಜಕಾರಣಿಗಳು ತಲುಪಿಬಿಟ್ಟಿದ್ದಾರೆ ಮತ್ತೆ ಈ ಮಾಧ್ಯಮಗಳು ಈ ದೃಶ್ಯ ಮಾಧ್ಯಮಗಳು ಒಂದು ತರಕ್ಕೆ ಮುದ್ರಣ ಮಾಧ್ಯಮಗಳು ಇನ್ನೊಂದು ತರಕ್ಕೆ ಇವ್ರು ಹೇಳಿದ ನಾವೇನಲ್ಲ ಚೀಪ್ ರೇಟೆಡ್ ಟ್ವೀಟ್ ಗಳನ್ನ ಪುಟಗಟ್ಟಲೆ ಬರೀತಾರೆ ಅವರಿಗೆ ನಮ್ಮ ವಿಚಾರ ನಾವೇನು ಈಗ ಎಚ್ ಎಲ್ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ ಒಂದಲ್ಲ ಒಂದು ವಿಚಾರ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಪೊಲೀಸ್ ಇಲಾಖೆಯ ವಿಚಾರದಲ್ಲಿ ನ್ಯಾಯಾಂಗದ ವಿಚಾರದಲ್ಲಿ ಐತಿಹಾಸಿಕವಾದ ಘಟನೆ ಅಲ್ಲಿ ಎಚ್ ಎಲ್ ಪೊಲೀಸ್ ಠಾಣೆಯಲ್ಲಿ ಒಬ್ಬ ಕೇಶವಮೂರ್ತಿ ಅನ್ನುವಂತ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾನೆ ಅಯೋಗ್ಯ ಇನ್ನೊಬ್ಬ ಕಿಶೋರ್ ಬರ್ಣಿ ಅಂತ ಇನ್ನೊಬ್ಬ ಅಯೋಗ್ಯ ಎಸ್ ಸಿ ಪಿ ಇದ್ದಾನೆ ಅವರಿಬ್ಬರ ಮೇಲೆ ಹ್ಯೂಮನ್ ರೈಟ್ಸ್ ಅಲ್ಲಿ ಕೇಸ್ಗಳಾಗಿದೆ ಅವರಿಬ್ರು ಅದೇ March 26, 27 ಸ್ವತಃ ಪೊಲೀಸ್ ದೂರುಗಳ ಪ್ರಾಧಿಕಾರ ವಿಧಾನಸೌಧದಲ್ಲಿ ಅದು ಕಚೇರಿ ಇರುವಂತಹದ್ದು ವಿಕಾಸಸೌಧದಲ್ಲಿ ಅವರು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಪತ್ರ ಬರೆದಿದ್ದಾರೆ ನಮಗೆ ಈ ತರಕ್ಕೆ ಯಾವುದೋ ಒಂದು ಸಿವಿಲ್ ಕೇಸ್ ಅಲ್ಲಿ ನಮ್ಮ ಕೋರ್ಟ್ ಅಲ್ಲಿ ಇರೋ ಕೇಸನ್ನ ಬಾ ನೀನು ರಾಜಿ ಮಾಡ್ಕೋ ಬಾ ಅಂತೇಳಿ ಕಿಶೋರ್ ಭರಣಿ ಅನ್ನುವಂತ ಇಲ್ಲಿನ ಎಚ್ ಎಲ್ ಪೊಲೀಸ್ ಠಾಣೆ ಮರತಳ್ಳಿ ವಿಭಾಗದ ಉಪವಿಭಾಗದ ಎಸಿಪಿ ಕರೆಸಿ ರಾಜಿ ಮಾಡಿಸೋದಿಕ್ ಪ್ರಯತ್ನ ಪಡ್ತಾ ಇದ್ದಾರೆ ಧಮಕಿ ಹಾಕ್ತಾ ಇದ್ದಾನೆ ಅಂತೇಳಿ ಈ ತರಹದ ಸಿವಿಲ್ ಕೇಸ್ಗಳನ್ನ ಕೋರ್ಟ್ ಅಲ್ಲಿ ಇರುವಂತಹ ಕೇಸ್ಗಳನ್ನ ಡೀಲ್ ಮಾಡುವಂತ ಕೆಲಸಕ್ಕೆ ಬೆಂಗಳೂರು ನಗರದ ಪೊಲೀಸರು ಹಿಡಿದಿದ್ದಾರೆ ದಯವಿಟ್ಟು ಇದನ್ನ ಹತೋಟಿಗೆ ತನ್ನಿ ಅಂತೇಳಿ ಪತ್ರ ಬರ್ತಿದ್ದಾರೆ ನಾವು ಅದ್ರ ಮಾರಿ ಸರ್ ನಮ್ಗೆ ಈ ಪತ್ರದ ಮಾಹಿತಿ ಇರಲಿಲ್ಲ ನಾವು ಓದ್ವಿ ಅಷ್ಟೊತ್ತಿಗೆ ನಮಗೆ ಯಾಕೆ ಓದ್ವಿ ಅಂದ್ರೆ ಅದ್ರ 4 ದಿವಸದಿಂದ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಬೆಳಗ್ಗೆಯಿಂದ ಸಂಜೆ ತನಕ ಕೂಡಿಸ್ಕೊಂಡು ಹಲ್ಕಾ ಮಾತುಗಳಲ್ಲಿ ಬೈದು ಆತ ಯಾರು ಕಿಶೋರ್ ಭರಣಿ ಮತ್ತು ಆತನ ಅಲ್ಲಿದ್ದಂತಹ ಅವರು ಪೊಲೀಸರು ಅಲ್ಲ ಅವರು ಯಾರು ಲೋಕಲ್ ಗೂಂಡಾಗಳು ಬೌನ್ಸರ್ಗಳು ಅವ್ರು ಪೊಲೀಸ್ ವೇಷ ಹಾಕೊಳ್ಳೋದಕ್ಕೆ ಅವ್ರ ನಾರಾಯ ಅಯೋಗ್ಯರು ಕಾನೂನು ಗೊತ್ತಿಲ್ಲ ಸಂವಿಧಾನ ಗೊತ್ತಿಲ್ಲ ದೇ ಆರ್ ನಥಿಂಗ್ ಬಟ್ ಗೂಂಡಾಸ್ ಅಂಡ್ ರೌಡೀಸ್ ಅವರು ಆತನ ಹಕ್ಕುಗಳನ್ನ ದಮನ ಮಾಡಿದ್ದಾರೆ ನಾವು ಅದು ಗೊತ್ತಾದಾಗ ಅಲ್ಲಿ ಹೋದ್ವಿ ಅಲ್ಲಿ ಹೋದಾಗ ನಮ್ಮವ್ರು ಹೋಗಿದ್ರು ಅಲ್ಲಿ ಹೋದಾಗ ನಮ್ಮವ್ರನ್ನ ಕತ್ತಿನ ಪಟ್ಟಿ ಹಿಡ್ಕೊಂಡು ಅವನು ಕೇಶವಮೂರ್ತಿ ಅನ್ನೋನು ಅವನ ಅಯೋಗ್ಯ ಅವನು ಎಳ್ಕೊಂಡು ಹೋಗಿ ಒಳಗಡೆ ಕರ್ಕೊಂಡು ಹೋಗಿ 5-6 ಜನ ನಮ್ಮವ್ರನ್ನ ಕೂಡ ಅಲ್ಲಿ ಇಟ್ಕೊಂಡು ಕೆನ್ನೆ ಅವನು ಕಿಶೋರ್ ಬಣ್ಣ ಅನ್ನೋ ಕೆನ್ನೆಗೆ ಪಟ 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 ಅಂತ ಹೊಡೆದಿದ್ದಾನೆ ನಮ್ಮವ್ರನ್ನ ಹೊಡೆದು ಏನ್ ಕೇಸ್ ಬುಕ್ ಮಾಡಿದ್ದಾರೆ ಇವ್ರು ಬಂದಿದ್ದಾರೆ ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಮಾಧ್ಯಮದ ಸುದ್ದಿ ಆಗಿಲ್ಲ ಯಾ ಒಂದು ಮಾಧ್ಯಮದಲ್ಲಿ ಇಲ್ಲ ಎಲ್ಲಿ ಐತಿಹಾಸಿಕ ಹೇಳ್ತೀನಿ ಪಟ ಪಟ ಅಂತ ಹೊಡೆದಿದ್ದಾನೆ ಕೇಸ್ ಬುಕ್ ಮಾಡಿದ್ರು ಅವತ್ತು ನಾವು ಹೋದ್ವಿ ಅದೇನೇನೋ ಆಯ್ತು ಕೇಸ್ ಅವ್ರ 5 ಜನರ ಮೇಲೆ ಬುಕ್ ಮಾಡಿದ್ರು ಏನಂತ ಇಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಇಲ್ಲಿ ಗುಂಪು ಕಟ್ಕೊಂಡು ಬಂದು ದೊಂಬಿ ಮಾಡಿದ್ದಾರೆ ರಯೋಟಿಂಗ್ ಮೂರನೇದು ಬ್ಲಾಕ್ ಮೇಲ್ ಮಾಡಿದ್ದಾರೆ ಕರ್ನ ಒಂದೇ ಈ ತರದ ಒಂದು ಪ್ರಕರಣ ಒಂದು ಸೆಕ್ಷನ್ ಇದ್ರು ಕೋರ್ಟ್ ಬೇಲ್ ಕೊಡೋದಿಲ್ಲ ಇಂಥ 3 ಸೆಕ್ಷನ್ಗಳು ಪ್ರತಿಯೊಂದನ್ನು ನಾನ್ ಬೇಲಬಲ್ ಅಫೆನ್ಸ್ ಗಳು 3 ಸೆಕ್ಷನ್ಗಳನ್ನು ಹಾಕಿ ರಾತ್ರಿ 11:30 ಅರೆಸ್ಟ್ ಮಾಡಿರೋದು 12:30 FIR ಆಗಿರೋದು ಸುಮಾರು 2:30-3 ಗಂಟೆ ಸುಮಾರಿನಲ್ಲಿ ಅವ್ರು 5 ಗಂಟೆ ಒಳಗಡೆ ಪೊಲೀಸ್ ಇಲ್ಲಿಗೆ 5:30-6 ಗಂಟೆ ಒಳಗಡೆ ಮೇಯೋ ಹಾಲಲ್ಲಿ ಇದ್ದಂತಹ ಜಡ್ಜು ಇದಕ್ಕೆ ಕೋರ್ಟ್ಗೆ ಕರ್ಕೊಂಡು ಹೋಗ್ಬೋದಿತ್ತು ಕರ್ಕೊಂಡು ಹೋಗಿಲ್ಲ ಯಾಕಂದ್ರೆ ಅಲ್ಲಿ ಹೋದ್ರೆ ಯಾರಾದ್ರೂ ಅಡ್ವೊಕೇಟ್ ಇರ್ತಾರೆ ಇವ್ರು ಪರವಾಗಿ ವಕಾಲತ್ ಹಾಕ್ತಾರೆ ಇನ್ನೊಂದು ಹಾಕ್ತಾರೆ ಜಾಮೀನು ಸಿಕ್ಬಿಡ್ಬಹುದು ಅಂತ ರಾತ್ರಿ 11:30 ಕೋರ್ಮಂಗಲದ ಬೆಂಗಳೂರಿನ ಕೋರ್ಮಂಗಲದ ನ್ಯಾಷನಲ್ ಗೇಮ್ಸ್ ವಿಲೇಜ್ ಅಲ್ಲಿ ಇರುವಂತಹ ಜುಡಿಷಿಯಲ್ ಬ್ಲಾಕ್ ಅಲ್ಲಿ ಜಡ್ಜ್ ಮನೆಗೆ ಹೋಮ್ ಆಫೀಸ್ಗೆ ಪ್ರೆಸೆಂಟ್ ಮಾಡಿದ್ದಾರೆ 6 ಜನ ನಾವು ಇಲ್ಲ ಇದು ನಮ್ಗೆ ಆಲ್ರೆಡಿ ಅಭ್ಯಾಸ ಆಗೋಗಿದೆ ಪೊಲೀಸರು ಎಂತಹ ನೀಚ ಕೆಲಸ ಮಾಡ್ತಾರೆ ಕೇಸ್ಗಳನ್ನ ಫಿಟ್ ಮಾಡಿ ಬೇಲೆ ಸಿಗದೆ ಇರುವಾಗ ಅವ್ರು ಎಷ್ಟು ನೀಚವಾಗಿ ಇಳಿತಾರೆ ಎಷ್ಟು ಅಧೋಗತಿ ಇಳಿತಾರೆ ಅನ್ನೋದನ್ನ ನಾವು ಸ್ವತಃ ನೋಡಿದ್ದೀವಿ ಅನುಭವಿಸಿದ್ವಿ ವಿ ಹ್ಯಾವ್ ಬಿನ್ ವಿಕ್ಟಿಮ್ಸ್ ನಾಟ್ ಇನ್ 1 or 2 cases ಮೆನಿ ಕೇಸಸ್ KRS ಪಾರ್ಟಿ ಇದೇ ತರಕ್ಕೆ ಇದಕ್ಕಿಂತ ಹಿಂದೆ 2 ಕೇಸ್ಗಳಲ್ಲಿ ಇದೇ ತರಕ್ಕೆ ಹೋಮ್ ಆಫೀಸಲ್ಲಿ ಬೇಲ್ ತಗೊಂಡು ಇಂಟರ್ವ್ಯೂ ಬೇಲ್ ತಗೊಂಡು ಬಂದಿದ್ದೀವಿ ನಾವು ಆವತ್ತು ನಮ್ಮ ಪಕ್ಷದ ರಾಜ್ಯ ಕಾನೂನು ಘಟಕದ ಅಧ್ಯಕ್ಷ ಭಾಸ್ಕರ್ ಅವರು ಜಡ್ಜ್ ಮುಂದೆ ರಾತ್ರಿ 12:00 ವಾದ ಮಂಡಿಸಿ ಪೊಲೀಸರ ಎಲ್ಲ ಕುಕೃತ್ಯಗಳನ್ನ ಮನವರಿಕೆ ಮಾಡಿಕೊಟ್ಟ ಕಾರಣಕ್ಕಾಗಿ ರಾತ್ರಿ 12:00 ಜಡ್ಜ್ ಬೇಲ್ ಕೊಟ್ಟರು
ಐತಿಹಾಸಿಕವಾದದ್ದು ಕರ್ನಾಟಕದ ಇತಿಹಾಸದಲ್ಲಿಯೇ ಈ ತರಕ್ಕೆ ಹೋಮ್ ಆಫೀಸ್ ಅಲ್ಲಿ ರಾತ್ರಿ 12 ಗಂಟೆನಲ್ಲಿ ಈ ತರದ ಮೂರು ಸೆಕ್ಷನ್ ಗಳು ಹಾಕಿರುವಂತ ಸಮಯದಲ್ಲಿ ಅದು ಪೊಲೀಸರೇ ಕಂಪ್ಲೇಂಟ್ ಬೇರೆ ಯಾರೋ ನಿಮ್ಮನ್ನ ನಾನು ಹೊಡೆದಿದ್ದೀನಿ ಸೋ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಆ ಕೇಸ್ ಅಲ್ಲ ಇದು ಸ್ವತಃ ಪೊಲೀಸರೇ ಕಂಪ್ಲೇಂಟ್ ನಿಮ್ಮಂತ ನಮ್ಮಂತ ಕೇಸ್ಗಳಲ್ಲಿ ಸಿಗೋದು ಆಗಬಹುದು ಇರಬಹುದು ಏನೋ ಪಾಪ ಅಣ್ಣ ತಮ್ಮಂದ್ರೆ ಕಿತ್ತಾಡ್ಕೊಂಡಿದ್ದಾರೆ ಇನ್ನೊಂದು ಜಡ್ಜ್ ತನಿಖೆ ತೋರಿಸಬಹುದು ಅರೆ ಪೊಲೀಸರೇ ಕಂಪ್ಲೇಂಟ್ ಕೊಟ್ಟಿರುವಂತ ಸಂದರ್ಭದಲ್ಲಿ ಅಲ್ಲಿ ಹೊಡೆದಿರೋದಕ್ಕೆಲ್ಲ ಎಂಎಲ್ಸಿ ಆಗಿದೆ ವೈದ್ಯರಿಂದ ಸೋ ಇವರು ಜಡ್ಜ್ ಕೊಟ್ರು ಆಮೇಲೆ ಇಲ್ಲಿ ಇವರ ಮೇಲೆ ಹಲ್ಲೆ ಆಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ ಡಿಸಿಪಿ ತನಿಖೆ ಮಾಡಬೇಕು ಅಂತ ಬರುತ್ತೆ ಒಂದು ಮಾಧ್ಯಮ ಒಂದು ದೃಶ್ಯ ಮಾಧ್ಯಮ ಒಂದು ಮುದ್ರಣ ಮಾಧ್ಯಮ ಮಾಡಿಲ್ಲ ಆಗ ಹೇಳಿದ್ನಲ್ವಾ ಯಾವನ ಯಾರೋ ಯೋಗಿರು ಅನಾಗರಿಕವಾಗಿ ಮಾಡುವಂತ ಟ್ವೀಟ್ಗಳನ್ನು ಘಟನೆಗಳನ್ನು ಪುಂಕಾನುಪುಂಕವಾಗಿ ಬರೀತಾರೆ ಅದನ್ನೇ ಟಿವಿಗಳಲ್ಲಿ ತೋರಿಸ್ತಾರೆ ಸೋ ಹಾಗಾಗಿ ನಮ್ಮ ವಿಚಾರ ಬಹಳ ಜನಕ್ಕೆ ಗೊತ್ತಾಗಿಲ್ಲ ಆದರೆ ನಮ್ಮ ಪಕ್ಷದ ಫೇಸ್ಬುಕ್ ಅಲ್ಲಿ ನಾವು ಪ್ರತಿ ತಿಂಗಳು ಸರಾಸರಿಯಾಗಿ 1 ಕೋಟಿ ಜನರಿಗೆ ರೀಚ್ ಆಗ್ತಿದೆ ಮೊದಲು ನಾನು ಎಲ್ಲಾದರೂ ಒಂದು 2 ವರ್ಷದಿಂದ ಯಾರಾದರೂ ಜನ ನನ್ನನ್ನು ಗುರುತಿಸಿದಾಗ ಸರ್ ನೋಡಿದೆ ಸರ್ ನೆನ್ನೆ ಟಿವಿಲಿ ಇದ್ವಿ ಬಹಳ ಚೆನ್ನಾಗಿ ಮಾತಾಡಿದ್ರಿ ಅದರಲ್ಲಿ ಬರ್ತೀರಾ ಇದರಲ್ಲಿ ಬರ್ತೀರಾ ಟಿವಿಲಿ ಬರ್ತೀರಾ ಬಹಳ ಚೆನ್ನಾಗಿ ಮಾತಾಡ್ತೀರಾ ಸರ್ ಅಂತಿದ್ರು ಈಗ ಬಹಳ ಅಪರೂಪ ಆತರ ಕಣ್ಣಂತ ಸರ್ ಈಗ ತಾನೆ ನೋಡಿದೆ ಸರ್ ಫೇಸ್ಬುಕ್ ಅಲ್ಲಿ ಎಚ್ಎಲ್ ಪೊಲೀಸ್ ಠಾಣೆಯಲ್ಲಿ ಅವ್ನು ಸರ್ ಸಕ್ಕತ್ತಾಗಿ ತರಗತಿ ತೆಗೆದುಕೊಳ್ತಾ ಇದ್ರಿ ಸರ್ ಅವ್ನು ನಿಮ್ಮ ಹುಡುಗರು ಅಲ್ಲಿ ರೇಷನ್ ಅಂಗಡಿಯಲ್ಲಿ ಇದು ಮಾಡ್ತಾ ಇದ್ರು ಸರ್ ಅಲ್ಲಿ ಮನೆ ನಂಜನಗೂಡಲ್ಲಿ ಆಯ್ತಲ್ಲ ಸರ್ ನಾಗಮಂಗಲದಲ್ಲಿ ಆಯ್ತಲ್ಲ ಸರ್ ಕುಣಿಗಲ್ಲಲ್ಲಿ ಆಯ್ತಲ್ಲ ಸರ್ ಅಲ್ಲಿ ಬಿಜಾಪುರದಲ್ಲಿ ನಿಮ್ಮವರನ್ನ ಸರ್ ಆ ಲೇಡಿ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ ಇದ್ದಿದ್ದು ಹೀಗೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇವತ್ತು ಜನರಿಗೆ ನಾವು ಜನತಾ ಮಾಧ್ಯಮ ಅಂದ್ರೆ ಫೇಸ್ಬುಕ್ ಟ್ವಿಟರ್ ಯೂಟ್ಯೂಬ್ ವಾಟ್ಸ್ಆಪ್ ಗಳ ಮೂಲಕ ತಲುಪಿದೀವಿ ಆದರೆ ಮುದ್ರಣ ಮಾಧ್ಯಮ ಅಥವಾ ದೃಶ್ಯ ಮಾಧ್ಯಮದಲ್ಲಿ ತುಂಬಾ ಕಡಿಮೆ ನಮಗೆ ಸಿಗಬೇಕಾದಂತಹ ಪ್ರಾಮುಖ್ಯತೆ ಸಿಗ್ತಾ ಇಲ್ಲ ಅದಕ್ಕೆ ಹಲವಾರು ಕಾರಣ ನಮ್ದು ಒಂದಷ್ಟಿದೆ ನಾವು ಇವತ್ತು ಬಹುತೇಕ ಕಡೆಗಳಲ್ಲಿ ನಮಗೆ ಜಿಲ್ಲೆಗಳಲ್ಲಿ ಹೋದಾಗ ಅಥವಾ ತಾಲೂಕು ಮಟ್ಟಕ್ಕೆ ಹೋದಾಗ ಮಾಧ್ಯಮದವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಬೇರೆ ಪಕ್ಷಗಳವರಿಂದ ಎಕ್ಸ್ಪೆಕ್ಟ್ ಮಾಡೋದಾಗಿ ಎಕ್ಸ್ಪೆಕ್ಟ್ ಮಾಡೋದನ್ನು ನಿಮ್ಗೆ ಗೊತ್ತಿದೆ ನಮ್ದೇನು ಇಲ್ಲ ಕಾಫಿ ಅಥವಾ ಟೀ ಕಾಫಿ ಟೀ ಜೊತೆಗೆ ಬಿಸ್ಕತ್ ಹಬ್ಬ ಅಂದ್ರೆ ಸಮಯ ಇತ್ತು ಅನುಕೂಲ ಇತ್ತು ಅಥವಾ ನಾವೇ ಕೇವಲ ನಮ್ಮ ಪತ್ರಿಕಾಗೋಷ್ಠಿಗೆ ಅಂತೇಳಿ ಐ ಬಿಗೋ ಯಾವುದೋ ಒಂದು ಆಫೀಸ್ಗೋ ಬಂದಿದ್ದಾರೆ ಅಂದ್ರೆ ತಿಂಡಿ ವ್ಯವಸ್ಥೆ ಇದರಿಂದ ಹೊರತಾಗಿ ನಾವು ಕೊಡ್ತೀವಿ ಕರಪತ್ರ ಕೊಡ್ತೀವಿ ಪತ್ರಿಕಾ ಟಿಪ್ಪಣಿ ಕೊಡ್ತೀವಿ ಯಾವುದೇ ಕವರ್ ಇಲ್ಲ ಸೊ ಹಾಗಾಗಿ ಬಹುತೇಕ ಕಡೆಗಳಲ್ಲಿ ಅದೊಂದು ಸಮಸ್ಯೆ ಇದೆ ಇನ್ನು ಬೆಂಗಳೂರು ನಗರದಂಥದ್ರಲ್ಲಿ ಏನೇನೋ ಕಾನ್ಸ್ಪಿರೇಸಿನೋ ಅಥವಾ ಕೆಆರ್ಎಸ್ ಪಾರ್ಟಿಗೆ ಕೊಡಬಾರ್ದು ಅಂತೋ ಇವ್ರು ಬೆಳೆದ್ಬಿಡ್ತಾರೆ ಅಂತೋ ಅಥವಾ ಇನ್ಯಾವ್ಯಾವುದೋ ಹಲವಾರು ಈರ್ಷ್ಯೆ ಅಥವಾ ಬೇರೆ ಪಕ್ಷಗಳ ಒತ್ತಡ ಪೊಲೀಸ್ ನನ್ಗೆ ಎಷ್ಟೋ ಸಲಕ್ಕೆ ಟಿವಿ ಮಾಧ್ಯಮದವ್ರು ಒಂದಷ್ಟು ಜನ ಯಾವುದೋ ಪೊಲೀಸರು ಭ್ರಷ್ಟಾಚಾರದ ವಿರುದ್ಧ ಬಗ್ಗೆ ಮಾತಾಡಿದಾಗ ಸರ್ ಅಂತ ಹಂಗಲ್ಲ ಸರ್ ಒಳ್ಳೆಯವನು ಸರ್ ಅಂತ ಎಷ್ಟೋ ಕ್ರೈಮ್ ರಿಪೋರ್ಟರ್ಗಳು ಫೋನ್ ಮಾಡಿದ್ದಾರೆ ಕ್ರೈಮ್ ರಿಪೋರ್ಟರ್ಗೆ ಏನು ಕೆಲಸ ಅವನು ಒಳ್ಳೆಯವನು ಕೆಟ್ಟವನು ಅಂತ ಹೇಳೋದು ನಮಗೇಳುವಂಥದ್ದು ಅವನು ಒಳ್ಳೆಯವನಾಗಿದ್ದರೆ ಅವನಿಗೆ ಸರ್ಕಾರದಿಂದ ಎಲ್ಲ ಭದ್ರತೆಗಳಿದೆ ನೌಕರಿ ಭದ್ರತೆ ಸೇವಾ ಭದ್ರತೆ ಇದೆ ಮತ್ತೆ ಅವನ ಪರವಾಗಿ ಅವನು ದೂರು ಕೊಟ್ಟರೆ ಅವನ ಪರವಾಗಿ ವಾದ ಮಾಡೋದಕ್ಕೆ ಗೌರ್ಮೆಂಟ್ ಅಡ್ವೊಕೇಟ್ಸ್ ಇದ್ದಾರೆ ಇಡೀ ವ್ಯವಸ್ಥೆನೇ ಆತನ ಪರವಾಗಿದೆ ಆತ ಅಕ್ವಿಟ್ ಆಗ್ಬೋದಲ್ವಾ ಆತ ಪ್ರಾಮಾಣಿಕನಾಗಿದ್ದರೆ ಅವನಿಗೆ ಯಾವುದೇ ನಷ್ಟ ಇಲ್ಲದೆ ಆತ ಮುಂದುವರಿಬೋದಲ್ವಾ ನಮಗೆ ಯಾವ ಹಕ್ಕಿದೆ ನಾನು ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಾಡಿ ಸರ್ಕಾರದ ಆಸ್ತಿಯನ್ನು ನುಂಗಿದ್ದಂತಹ ಡಿನೋಟಿಫೈ ಆಗಿದ್ದದನ್ನು ನೋಟಿಫೈ ಆಗಿದ್ದದನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಡಿನೋಟಿಫೈ ಮಾಡಿಸ್ಕೊಂಡಿದ್ದಂತಹ ವ್ಯಕ್ತಿಯ ವಿರುದ್ಧ ಆವತ್ತಿನ ಮುಖ್ಯಮಂತ್ರಿ ವಿರುದ್ಧ ದೂರು ಹಾಕಿದಾಗ ಸುಪ್ರೀಂ ಕೋರ್ಟ್ ತನಕ ಹೋಯಿತು ಸುಪ್ರೀಂ ಕೋರ್ಟ್ ತನಕ ಹೋದಾಗ 2 ದಿವಸ ನಾನು ನನ್ನ ದುಡ್ಡು ಖರ್ಚು ಮಾಡಿಕೊಂಡು ಈಗ ಟ್ರೈನಲ್ಲೋ ಏರೋಪ್ಲೇನಲ್ಲೋ ಹೋಗಿ ಜನರ ಆಸ್ತಿ ಉಳಿಸುವಂತ ದರ್ದು ಯಾರಿಗಿದೆ ನಾವೇನೋ ಅವತ್ತಿಂದ ಒಂದಷ್ಟು ಮಾಡ್ತಾ ಬರ್ತಾ ಇದೀವಿ ಆದ್ರೆ ಹಿಂಗ್ ಮಾಡಕ್ಕಾಗುತ್ತೆ ನನ್ಗೆ ಯಾವ ಸರ್ಕಾರ ಏನೋ ನನ್ನ ದುಡ್ಡು ಕೊಡ್ತಾ ಇದೆಯಾ ಸಂಬಳ ಕೊಡ್ತಾ ಇದೆಯಾ ನನ್ ಫೀಸ್ ಕೊಡ್ತಾ ಇದೆಯಾ ನನ್ಗೆ ಏರ್ ಫೇರ್ ಕೊಡ್ತಾ ಇದೆಯಾ ಹೋಗ್ಲಿ ನನ್ ಬಸ್ ಚಾರ್ಜ್ ಕೊಡ್ತಾ ಇದೆಯಾ ಅನ್ಯಾಯ ವಿರುದ್ಧ ಹೋರಾಡಕ್ಕೆ ಸರ್ಕಾರಿ ಆಸ್ತಿಯನ್ನು ಉಳಿಸೋದಿಕ್ಕೆ ಆದ್ರೆ ಅವನಿಗೆ ಒಬ್ಬ ಅಧಿಕಾರಿಗೆ ಅವನು ಮೋಸ ಮಾಡಿದ್ರು ಭ್ರಷ್ಟಾಚಾರ ಮಾಡಿದ್ರು ಇಲ್ಲ ನಂದೇನು ತಪ್ಪಿಲ್ಲ ಅಂತೇಳಿ ಅವನ ಪರವಾಗಿ ವಾದಿಸೋದಿಕ್ಕೆ ವಕೀಲರು ಇದಾರಲ್ವ ಸರ್ಕಾರಿ ವಕೀಲರು ಸೊ ಹಾಗಾಗಿ ನಾವು ಯಾವುದೇ ಭ್ರಷ್ಟಾಚಾರದ ಆರೋಪಗಳಲ್ಲಿ ಯಾವುದೇ ಸರ್ಕಾರಿ ಅಧಿಕಾರಿಗಳ ಪರವಾಗಿ ಇರಲೇಬಾರದು ನನಗೆ ಕ್ರೈಮ್ ರಿಪೋರ್ಟರ್ಗಳು ಫೋನ್ ಮಾಡಿ ಹೇಳ್ತಾರೆ ಸೊ ಹಾಗಾಗಿ ಇವೆಲ್ಲ ನಾನಾ ಕಾರಣಗಳಿದೆ ಮಾಧ್ಯಮಗಳು ಬಹುತೇಕವಾಗಿ ಆದರೆ ಇತ್ತೀಚೆಗೆ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ ಮಾಧ್ಯಮಗಳಿಗೂ ಇವತ್ತು ವಿಶ್ವಾಸ ಆಗದೆ ಪ್ರಶ್ನೆ ಇದೆ KRS ಪಾರ್ಟಿ ಅವ್ರಿಗೂ ಕೇಳ್ತಾ ಇದ್ದಾರೆ ಅಲ್ಲಿ ಮಾಧ್ಯಮಗಳಾದ್ರೂ ಜನ ಪ್ರಶ್ನೆ ಮಾಡ್ತಾರಲ್ವಾ ಏನ್ ಸರ್ ಅವ್ರು KRS ಪಾರ್ಟಿ ಅಷ್ಟು ಮಾಡ್ತಾರೆ ನೀವು ಆ ಪಾರ್ಟಿ ಬಿಟ್ಬಿಟ್ಟು ಯಾವಾಗಲೂ JCB ಪಾರ್ಟಿ ಹಾಕ್ತೀರಾ ಇವ್ರದ ಯಾಕೆ ಹಾಕಲ್ಲ ಅಂತ ಕೇಳಿದಾಗ ಅವ್ರಿಗೂ ಅವ್ರೂ ಇವರು ಪಾಪ ನಮಗೆ ಅನ್ನ ಸಾರು ತಿನ್ನುವಂತ ಜನ ಅವ್ರಿಗೂ ಒಂದಷ್ಟು ಸಂಕೋಚ ನಾಚಿಕೆ ಮಾನ ಮರ್ಯಾದೆ ಇರುತ್ತೆ ಒಂದಷ್ಟು ಪ್ರಾಮಾಣಿಕತೆನೂ ಇರುತ್ತೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಒಂದಷ್ಟು ಬರ್ತಾ ಇದೆ ಆದರೆ ಬರಬೇಕಾದಷ್ಟು ಬರ್ತಾ ಇಲ್ಲ ಐ ಆಮ್ ರಿಯಲಿ ನಾಟ್ ಸ್ಯಾಟಿಸ್ಫೈಡ್ ಅಟ್ ಆಲ್ ಇವರು ವೃತ್ತಿಪರತೆ ತೋರಿಸ್ಬೇಕು ಅದೇ ಕಾರಣಕ್ಕಾಗಿ ಇತ್ತೀಚೆಗೆ ನಾನೊಂದು ಸ್ಟೇಟಸ್ ಹಾಕಿದ್ದೆ ನಾವೊಂದು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬ ಅಭ್ಯರ್ಥಿ ಅಂದ್ರೆ 224 ಕ್ಷೇತ್ರದಲ್ಲಿ ಕೇವಲ ಫೇಸ್ಬುಕ್ಗಂತೇನೆ ನಾವು 2 ಕೋಟಿ ರೂಪಾಯಿ ಮೇಲೆ ಖರ್ಚು ಮಾಡಲಿದ್ದೇವೆ ಬರೋ ಎಲೆಕ್ಷನ್ ಅಲ್ಲಿ
ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಕೆಆರ್ಎಸ್ ಪಾರ್ಟಿ ಆಗಲಿ ಕೆಆರ್ಎಸ್ ಪಾರ್ಟಿ ಭಾಗವಾಗಿರುವಂತಹ ಒಂದು ಒಕ್ಕೂಟವಾಗಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹಾಕ್ತೀವಿ, ಪರ್ಯಾಯವನ್ನ ಕೊಡ್ತೀವಿ ಜನರಿಗೆ. ಅನೇನ್ ಆವರೇಜ್ 30 ಲಕ್ಷ ತನಕ ಖರ್ಚು ಮಾಡಬೇಕಾಗಿದೆ ಪ್ರತಿಯೊಬ್ಬ ಅಭ್ಯರ್ಥಿನೂ. ಅವರು 1 ಲಕ್ಷ ರೂಪಾಯಿ ಸೋಶಿಯಲ್ ಮೀಡಿಯಾದಲ್ಲಿ ಕೊಟ್ಟರು, ಕೇವಲ ಫೇಸ್ಬುಕ್ ಗೆ ಅಂತಲೇ ನಾವು ಸುಮಾರು 2.5 ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗಿದೆ. ಇನ್ನು ಪತ್ರಿಕೆಗಳಲ್ಲಿ ಬೇರೆ ಬೇರೆ ಕಡೆ ನಾವು ಅಡ್ವರ್ಟೈಸ್ಮೆಂಟ್ ಕೊಡಲೇಬೇಕಾಗಿದೆ ಜನರ ದೇಣಿಗೆಯಲ್ಲಿ. ಯಾಕಂದ್ರೆ ಜನ ಕೊಡೋದೇನಕ್ಕೆ ನಮಗೆ, ಇದನ್ನ ತಿಳ್ಕೊಂಡು ಹೋಗಿ ಜನರಲ್ಲಿ ಜಾಗೃತಿ ಮೂಡಿಸಿ, ಸಮಾಜದಲ್ಲಿ ಚೈತನ್ಯ ಮೂಡಿಸಿ, ಪಕ್ಷವನ್ನ ಭದ್ರವಾಗಿ ಕಟ್ಟಿ ಈ ಜೆಸಿಬಿ ಅಂತ ಭ್ರಷ್ಟ ಪಕ್ಷಗಳಿಗೆ ಪರ್ಯಾಯವಾಗಿ ನಿಲ್ಲಿ ಅಂತ ತಾನೇ ಕೊಡ್ತಾ ಇರೋದು. ಇನ್ನು ನನಗೆ ಒಂದು ಬಂಗ್ಲೆ ಮಾಡ್ಕೊಟ್ಟು ಒಂದು ಆಸ್ಕಿ ಹಾಸ್ಬಿಟ್ಟು ಮಲ್ಕೊಳಪ್ಪ ಅಂತ ಕೊಡ್ತಾ ಇದಾರ? ಏ ರವಿಕೃಷ್ಣಾರೆಡ್ಡಿ, ಏ ಕರ್ನಾಟಕ ಸಮಿತಿ ಪಕ್ಷದ ಸೈನಿಕರೇ, ನೀವು ಹೋಗಿ ಅನ್ಯಾಯದ ವಿರುದ್ಧ ಹೋರಾಡಿ ಒಂದು ಪ್ರಬಲವಾಗಿ ಜಾಗೃತಿ ಮೂಡಿಸಿ, ಪ್ರಬಲವಾಗಿ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿ, ತಗೊಳ್ಳಿ ನನ್ನ 100 ರೂಪಾಯಿ ಅಂತ ಪಾಲುದಾರರಾಗ್ತಾ ಇರೋದು ಸಾರ್ವಜನಿಕ. ಹಾಗಾಗಿ ನಾವು ಅದನ್ನ ಇವತ್ತಿಗೂ ಸಹ ಮುದ್ರಣ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮಗಳ ಮೂಲಕವೇ ಮಾಹಿತಿಯನ್ನು ಪಡೆಯುವಂತ ಒಂದು ದೊಡ್ಡ ಜನವರ್ಗ ಕರ್ನಾಟಕದಲ್ಲಿದೆ. ನಾವು ಸೋಶಿಯಲ್ ಮೀಡಿಯಾ ಅಂತಿದ್ರೆ ಇಟ್ಸ್ ನಾಟ್ ಇವನ್ 25% ಆಫ್ ದ ಟೋಟಲ್ ಪಾಪ್ಯುಲೇಷನ್. ಸೊ ದೇರ್ ಇಸ್ ಅನದರ್ 75% ಆಫ್ ದ ಪಾಪ್ಯುಲೇಷನ್ ವಿಚ್ ಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ ಫಾರ್ ಎನಿ ಕೈಂಡ್ ಆಫ್ ಇನ್ಫಾರ್ಮೇಶನ್ ದೇ ಡಿಪೆಂಡ್ ಆನ್ ದ ಕನ್ವೆನ್ಷನಲ್ ಮೀಡಿಯಾ, ಇದರ್ ಟಿವಿ ಆರ್ ನ್ಯೂಸ್ ಪೇಪರ್. ಸೊ ಅವ್ರಿಗಲ್ಲಿ ನಾವು ತಿಳಿಸಬೇಕಾಗುತ್ತಲ್ವಾ? ಸೊ ನಾವು ಅದಕ್ಕೂ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗುತ್ತೆ, ಟಿವಿಗಳಲ್ಲಿ ಕೊಡಬೇಕಾಗುತ್ತೆ. ಆದ್ರೆ ನಾನೊಂದು ಮಾತು ಹೇಳಿದ್ದೀನಿ ಈಗಾಗಲೇ, ಕೊಡ್ತೀವಿ ನಾವು ಅಡ್ವರ್ಟೈಸ್ಮೆಂಟ್ ಯಾರಿಗೆ? ಪ್ರಾಮಾಣಿಕವಾಗಿ ಮತ್ತು ವೃತ್ತಿಪರವಾಗಿ ಪ್ರೊಫೆಷನಲ್ ಆಗಿ ನೋಡ್ಕೊಳ್ಬೇಕು ನೀವು, ಮತ್ತು ನೀವು ಪ್ರಾಮಾಣಿಕವಾಗಿ ಆನೆಸ್ಟ್ ಆಗಿ ಆಬ್ಜೆಕ್ಟಿವ್ ಆಗಿ ಕೆ ಆರ್ ಎಸ್ ಪಕ್ಷದ ಬಗ್ಗೆ ವರದಿ ಮಾಡಿರ್ಬೇಕು. ಯಾವ್ಯಾವ್ದೋ ಕುಚೆ ಅಷ್ಟೇ ಮಾಡ್ಕೊಳ್ಳೋದಿಕ್ಕೆ, ಇನ್ನೊಂದು ಮಾಡೋದಿಕ್ಕೆ, ನಮ್ಮ ವಿರುದ್ಧವಾಗೇನೆ ಅವಹೇಳನ ಮಾಡಿ ಬರೆದಂಥವ್ರಿಗೆ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ರೆ ನಮ್ಮ ಕಾರ್ಯಕರ್ತರು ಚೀತು ಅಂತ ಉಗಿಯಲ್ವ ನಮ್ಮನ್ನ? ಅವ್ರ ಬಗ್ಗೆ ಆ ಹಳೆ ತೋರಿಸ್ಬಿಟ್ಟು ನೋಡಿ ಇವರು ಈ ಟಿವಿ ಅವರು ಇಷ್ಟು ನಿಮ್ಮ ಬಗ್ಗೆ ಇಷ್ಟು ಕೆಟ್ಟದಾಗಿ ಬರೆದಿದ್ದಾರೆ, ಸುಳ್ಳನ್ನು ಹೇಳಿದ್ದಾರೆ, ಅಪಪ್ರಚಾರ ಮಾಡಿದ್ದಾರೆ, ನೀವು ಅವ್ರಿಗೋಗಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಲ್ರಿ ಅನ್ನಲ್ವಾ? ಪ್ರಾಮಾಣಿಕವಾಗಿ ಮಾಡಿರಲಿ, ನಮ್ಮ ಬಗ್ಗೆ ವಸ್ತುನಿಷ್ಠವಾಗಿ ವಿಮರ್ಶೆ ಮಾಡಿರಲಿ, ವಿ ಆರ್ ರೆಡಿ ಟು ಟೇಕ್ ಇಟ್, ವಿ ಆರ್ ಬಿನ್ ಟೇಕಿಂಗ್ ಇಟ್. ಆದರೆ ಆ ಥರ ಕಿಲ್ಲದೆ ಇರೋರು ಕೊಡೋದಿಲ್ಲ. ಹಾಗಾಗಿ ಈ ಮಾಧ್ಯಮಗಳಲ್ಲಿ ಮುಂದಿನ ದಿನಗಳಲ್ಲೂ ಸಹ ಬದಲಾವಣೆ ಈಗಾಗಲೇ ಆಗ್ತಾ ಇದೆ, ಆಗುತ್ತೆ. ನಮ್ಗೆ ಅದ್ರ ಬಗ್ಗೆ ವಿಶ್ವಾಸ ಇದೆ, ಯಾಕಂದ್ರೆ ಅವರ ಜವಾಬ್ದಾರಿ ಅದು, ಅವ್ರಿಗೂ ನೆನಪಾಗ್ತಾ ಇದೆ, ಮಾಡ್ತಾರೆ. ಈ ತರ ಚಾರಿತ್ರಿಕ ಘಟನೆಗಳು ಆಗುವಂತಹ ಸಂದರ್ಭಗಳಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಎಚ್ಚರಿಕೆಯಿಂದ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಅದಿಲ್ಲ ಅಂದ್ರೂ ಜನಕ್ಕೆ ವರ್ಡ್ ಆಫ್ ಮೌತ್, ಜನತಾ ಮಾಧ್ಯಮದ ಮುಂದೆ, ಆಮೇಲೆ ಈ ಬಾಯಿ ಮಾತಿನ ಪ್ರಚಾರ ಇದೆಯಲ್ಲ, ಅದರ ಮುಂದೆ ಬೇರೆ ಯಾವ ಪ್ರಚಾರವೂ ದೊಡ್ಡದಲ್ಲ. ಹಿಂದೆ ಮಾಧ್ಯಮಗಳೇ ಇಲ್ಲದಂತಹ ಸಂದರ್ಭಗಳಲ್ಲಿ ಮಹಾತ್ಮ ಗಾಂಧೀಜಿಯವರು ಎಂತಹ ಹೋರಾಟವನ್ನು ಕಂಡರು? ಅನಕ್ಷರಸ್ಥರಿದ್ದಂತಹ, ಅವಿದ್ಯಾವಂತರಿದ್ದಂತಹ, ಬರೀ ಹಳ್ಳಿಗಳಲ್ಲಿ ವಾಸ ಮಾಡ್ತಿದ್ದಂಥ, ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಕೇವಲ ಕಾಲ್ನಡಿಗೆಯಲ್ಲಿ ಹೋಗಬೇಕಾದಂಥ ಇಷ್ಟು ದೊಡ್ಡ ದೇಶದಲ್ಲಿ ಮಹಾತ್ಮ ಗಾಂಧೀಜಿ ಅನ್ನುವಂಥ ಒಬ್ಬ ಮನುಷ್ಯ ಆ ಮೂಲೆಯಿಂದ ಈ ಮೂಲೆಗೆ ಸಂಪರ್ಕವನ್ನು ಸಾಧಿಸಿದ್ದ. ಸೊ ಹಾದಿಯ ಹೇಗಾಯ್ತು? ಬಾಯಿ ಮಾತಿನಿಂದ, ಬಾಯಿ ಮಾತಿನಿಂದ.